ಬಗ್ಗೆ ಶ್ರೀ ವಾಸವಿ ಕಣಿವೆಲ್ಸ್ ವತಿಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇದು 20ನೇ ವರ್ಷದ ಅವರೇ ಬೆಳೆ ಮೇಳ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಈ ಮೇಳ 20ನೇ ವರ್ಷಕ್ಕೆ ಕಾಲಿಡ್ತಾ ಇರೋದು ಅಂದರೆ ನಾವು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ನಾವು ಸ್ಟಾರ್ಟಿಂಗಿಂದನೂ ತುಂಬ ಕಷ್ಟಪಟ್ಟು ನಾವು ಕಾಂಡಿಮೆಂಟ್ಸಿಂದ ಬಂದಿದ್ದೀವಿ. ಈ ಅವರೆ ಬೇಳೆನ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಒಂದು 50 ಲೀಟ್ರ್ ಇರ್ಬೋದು, 100 ಲೀಟ್ರ್ ಇರ್ಬೋದು, 200 ಲೀಟ್ರ್ ಇರ್ಬೋದು ರೈತರಿಂದ ತೊಗೊಳ್ತಾ ಇದ್ದಿದ್ದು. ರೈತರೂ ಅಷ್ಟೊಂದು ಬೆಳೆ ಬೆಳೀತಾ ಇರಲಿಲ್ಲ. ಈ ಹೊಲದಲ್ಲಿ ಒಂದು 2-3 ಲೈನು ಬೆಳೆದು ಅದನ್ನೇ ನಮ್ಗೆ ಕೊಡ್ತಾಯಿದ್ರು. ಕ್ರಮೇಣ ನಾವು ಅವರೇ ಬೆಳೆ ಮೇಳ ಮಾಡ್ತಾ ಬರ್ತಾ ಇರೋದ್ರಿಂದ ಇಡೀ ಹೊಲಕ್ಕೆ ಅವರೇಕಾಯಿ ಅವರೇ ಬೆಳೆಯನ್ನ ಬೆಳೀತಾ ಬಂದಿದ್ದಾರೆ. ಇದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 500 ಜನರಷ್ಟು ಜೀವನ ಸಾಗಿಸ್ತಾ ಬಂದಿದ್ದಾರೆ ರೈತರು ಹೊಲದಲ್ಲಿ ದುಡಿದ್ರೆ ಅವರ ಇಡೀ ಸಂಸಾರದವರು ಇದಕ್ಕೆ ನಮಗೋಸ್ಕರ ಸುಲಿದು ನಮ್ಮ ಕಾಂಡಿಮೆಂಟ್ಸ್ಗೆ ತಂದು ಇಲ್ಲಿ 17ನೇ ತಾರೀಕು ಅವರೇ ಬೆಳೆ ಮೇಳ ಇರೋದ್ರಿಂದ ಅವತ್ತಿಂದಾನು ಇಲ್ಲಿ ಬೇಳೆಗಳನ್ನ ಸಾವಿರಾರು ಲೀಟ್ರ್ ಇಲ್ಲಿ ತೊಗೊಂಬಂದು ಮಾರಾಟ ನಾಗರಿಕರಿಗೆ ಅವರೇ ಸ್ವತಃ ಮಾರಾಟ ಮಾಡ್ತಾರೆ. ನಮಗೂ ಫ್ರೈ ಮಾಡೋದಕ್ಕೆ ಇಲ್ಲಿ ದಿನ ಒಂದಕ್ಕೆ 1000 ಲೀಟ್ರ್ ನಮಗೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಅದು ಅಷ್ಟು ನಮಗೆ ಲಾಭ ಇಲ್ಲದೆ ಹೋದ್ರೂ ನಾವು ನಾಗರಿಕರಿಗೆ ಈ ಗರಿಗರಿಯಾದ ಅವರೆಕಾಯಿನ ಸೊಗಡಿರೋದು ಈ ಟೈಮಲ್ಲೇ. ಆದರೆ ಈ ಸಲ ನಾವು ತಡವಾಗಿ ಮಾಡ್ತಾ ಇರೋದು ಒಂದು ಕಾರಣನೇ, ಎದೆ ಶುಚಿ ರುಚಿ ನಾವು ಕಾಪಾಡ್ಕೊಳ್ತಾನೆ ಬಂದಿದ್ದೀವಿ. ಆದ್ರೂ ನಮಗೆ ಸ್ವಲ್ಪ ಈ ಸಲ ತೊಂದರೆ ಆಗಿದೆ. ನಮಗೆ ಎಲ್ಲರೂ ಸಹಕಾರ ಕೊಡಲೇಬೇಕು. ಯಾಕೆಂದರೆ ನಾವು ಈ ಕ್ಲೀನ್ ಮಾಡೋದಕ್ಕೆ ಇವಾಗ ನಮ್ಮ ಮೇಯರ್ ಅವರು ಕಳಿಸ್ತಾ ಇದ್ದಾರೆ, 15 ಜನ BBMP ಅವರಿಂದ ಅವರು ಕಳಿಸ್ತಾ ಇದ್ದಾರೆ. ನಾವು ಎಕ್ಸ್ಟ್ರಾ ಜನನ ಹಾಕ್ಸ್ಕೊಂಡು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶನೂ. ಶುಚಿನೂ ಮತ್ತು ರುಚಿನೂ ಇದ್ರೇ ಜನಗಳು ನಮ್ಮ ಏರಿಯಾಕ್ಕೆ ಬಂದು ಎಲ್ಲರೂ ಸಹಕಾರ ಕೊಡ್ತಾರೆ. ಇದನ್ನು ಎಲ್ಲರೂ ಅರ್ಥಕೋಬೇಕು, ನಮಗೆ ಸಹಕಾರ ಕೊಡಬೇಕು ಅನ್ನೋದೇ ನಮ್ಮ ಕಳಕಳಿ ಏನು ಬೇಡಿಕೆ. ನಾವು 25 ವರ್ಷದಿಂದ ಇದ್ದೀವಿ. ನಮ್ಮ ಅಂಗಡಿ ಕನಕಪುರ 4-5 ಕಡೆ ಬರುತ್ತೆ. ದಿವಸದಲ್ಲಿ ಒಂದು 500 KGವರೆಗೂ ಮಾರ್ತೀವಿ. ಈ ರೈತರ ಅನುಕೂಲಕ್ಕೋಸ್ಕರ ಲಾಸು ಲಾಭ ಲೆಕ್ಕ ಹಾಕ್ತಾನೆ ವ್ಯಾಪಾರ ಮಾಡ್ತೀವಿ ನಾವು. ಇದರಿಂದ 1000 ಜನ ಜೀವನ ಮಾಡೋ ಒಂದು ವ್ಯವಸ್ಥೆ ಇದೆ. ಇದಾಗಿದೆ.